ಮೀಟಿಂಗಿನ ವಿಷಯ ಹೇಳಿದ್ಯಲ್ಲ ಎಲ್ಲರಿಗೂ ಫೋನ್ ಮಾಡಿ. ಹೇಳಿದಿನವಾ? ಎಲ್ಲಾ ಸೀನಿಯರ್ ಆಫೀಸರ್ಗಳು ಕಂಡೀಷನ್ ಆಗಿ ನೀವ್ ಬರ್ಲೇಬೇಕು ಅಂತ ನೀ ಹೇಳಿರೋ ವಿಷಯ ಹೇಳಿದಿನವಾ? ಸರಿಯಾದ ಕಾರಣ ಹೇಳಿದೆ, ತಪ್ಪು ತಿಪ್ಪಿಸ್ಕೊಂಡ್ರು ಕಾಲ್ಗಳು ಉಳಾಯ್ತವೆ ಅಂತ ಹೇಳು. ಆಯ್ತವ, ಬಂದಿರೋರ್ಗೆಲ್ಲ ನನ್ನ ನಮಸ್ಕಾರ. ನಾ ಏಳ್ ಕಳ್ಸಿದ ತಕ್ಷಣ ಯಾವ ತಕ್ಕಾರು ಮಾಡಿದೆ ಬಂದಿದ್ದೀರಲ್ಲ, ತುಂಬಾ ಸಂತೋಷ. ಬಿಟ್ಟವ್ರೆ ಹಾಸ್ಪಿಟಲ್ ಕಾಂಪೌಂಡ್ ನಿಂದ ಹಿಡಿದು ವಿಧಾನಸೌಧದ ಆಫೀಸ್ ಬಾಯ್ವರೆಗೂ ಲಂಚ ತಗತಾ ಇರೋದು ಗೊತ್ತಾಗಿದೆ. ಅದಕ್ಕೆ ತಕ್ಕ ಸಾಕ್ ಸೀನ್ ಅಂತ ಹೋಯ್ತೆ. ಆ ಕಾರಣದಿಂದ ನಿಮ್ಮನ್ನ ಕರ್ಸಿರೋದು. ಮೇಡಮ್, ಏನೇ ಅದು ಪತ್ರಿಕೆಗಳ ಮಾರಾಟ ಹೆಚ್ಚಾಗ್ಲಿ ಅಂತ ಅವ್ರುಗಳು ನಮ್ ಬಗ್ಗೆ ಎಲ್ಲ ಇಲ್ಲಿ ಸಲ್ಲದ್ ಬರೆದು ಬಿಟ್ಟಿ ಪ್ರಚಾರ ಗಿಟ್ಟಿಸ್ಕೊಂಡು ದುಡ್ಡು ಮಾಡ್ಕೋತಿದ್ದಾರೆ. ನೀವು ಅದನ್ನೇ ನಿಜ ಅಂತ ತಿಳ್ಕೊಂಡು ನಮ್ಗಳ ಬಗ್ಗೆ ಅನುಮಾನ ಪಡೋದು ಸರಿಯಲ್ಲ ಮೇಡಮ್. ಮುಚ್ಚಕ್ ಕೊತ್ಕಳಯ್ಯ, ಇಲ್ಲಿ ಬಂದಿರೋ ಒಬ್ಬೊಬ್ರು ಜಾತಕನ್ನು ಕೊಡುತ್ತಾ ಹೋದ್ರೆ ಜನಗಳು ರೊಟ್ಟಿಗೆ ದೂರ ರೋಸ ಬಂದು ನಿಮ್ಮ ತುಂಡ ಕದ್ರಿಸಿ ವಿಧಾನಸೌಧ ತಲೆಬಾಗ್ಲಿಗೆ ತೋರಣ ಕಟ್ತಾರೆ. ನಿಮ್ ನಮಕರಂ ಜನ್ಮಕ್ಕೆ ನನ್ ಜೋಳಕ್ಕ ನಿಮ್ ಕಲ್ಲಾಸ್ತಿ ಎಲ್ಲ ಸರ್ಕಾರ ಕೊಪ್ಪಿಸ್ತಿಲ್ಲ ಅಂದ್ರೆ ನಾನ್ ಯಾರು ಅಂತ ಗೊತ್ತೈತೆ ತಾನೆ? ಏ ಸೋಂಬೇರಿ ನನ್ ಮಕ್ಳ, ಇನ್ಮೇಲಾದ್ರೂ ಮಾಡೋ ಕೆಲ್ಸನೇ ದೇವ್ರು ಅಂತ ತಿಳ್ಕೊಂಡು ಮಣ್ಣಿಗೂ ಮನ್ಸ್ಗೂ ದ್ರೋಹ ಬಗ್ಗಿದಂಗೆ ಮೈ ಬಗ್ ಸುಡಿರಿ. ಲಂಚ ಗಿಂಚ ತಗೊಂಡು ಹೋಟ್ಲ ಗಿಟ್ಲ ಹೊಡೆದ್ರು ಮಲ್ರು ಮಲ್ರು ಬರಗೈತವೆ. ನಂಗೆ ಇಂಗ್ಲಿಷ್ ಮಾತಾಡಕ್ ಬರದೇ ಇರ್ಬೋದು, ನನ್ ಜೊತೆಲಿರೋ ನೋಡಿದ್ರೆ ನಿಮ್ ಕಣ್ಗೆ ರೌಡಿಗಳ ತರ ಕಾಣ್ಬೋದು. ನಾನು ಗೊತ್ತಿರೋದೆಲ್ಲ ಒಂದೇಯ, ಜನಗಳ್ ಒಳ್ಳೇದ್ ಮಾಡ್ಬೇಕು ಮಾಡೇ ಮಾಡ್ತೀನಿ. ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ನಮ್ಮನ್ನೆಲ್ಲ ಪುಟ್ಪಾತಿ ನೆಲೆಸ್ಬಿಟ್ಲೇ. ಏನ್ ಕರ್ಮನೇಯ ಹೇಳ್ಕೊಳ್ಳೋದಕ್ಕೆ, ನಾವೆಲ್ಲ ದೊಡ್ಡ ದೊಡ್ಡ ಮಿನಿಸ್ಟರ್ಗಳು, ಇವಳಿಗೋಸ್ಕರ ಈ ಸ್ತಂಭಿನ ಕಾಯೋ ಹೊತ್ತು ಬಂತಲೆ ನಮಗೆ. ಏನ್ ಕರ್ಮ ಮಾಡಿದ್ದೇ ನಾವು? ಮಾರಮ್ಮ ಬಂದಂಗ ಆಯ್ತು, ಹೋಗಿ ಎರಡರಲ್ಲಿ ಒಂದು ತೀರ್ಮಾನ ಮಾಡ್ಕೊಂಡು ಬನ್ನಿ. ಲೇ ಮಗ, ಬೆಳಿಗ್ಗೆಯಿಂದ ನನ್ನ ಜೊತೆನೇ ಇದೆಯಾ? ನೀನ್ ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ, ಫಸ್ಟ್ ಮನೆಗೆ ಹೋಗು. ಓಕೆ ಮೇಡಮ್. ಏನ್ರಲ್ಲ, ಎಲ್ಲಾ ಗ್ರಹಗಳು ಒಂದೇ ಸಲ ಒಕ್ಕರ್ಸ್ಕೊಂಡ್ಬಿಟ್ಟಿದ್ದೀರಾ? ಇನ್ನೇನ್ರಿ ಮತ್ತೆ? ಸೌಂಡ್ ಕಮ್ಮಿ. ಹಂಗಲ್ಲಮ್ಮ, ಪಾರ್ಟಿ ಮೀಟಿಂಗ್ ಅಟೆಂಡ್ ಮಾಡೋ ಸೌಜನ್ಯನೂ ನಿಮ್ಗಿಲ್ಲಲ್ಲ ಅಂತ ಎಲ್ಲ. ಅಲ್ಲ, ಅಟ್ಲೀಸ್ಟ್ ಫೋನ್ ಅಲ್ಲ ಆದ್ರೂ ಮಾತಾಡೋಣ ಅಂದ್ರೆ ಯಾವಾಗ್ಲೂ ಪಬ್ಲಿಕ್ ಪ್ರಾಬ್ಲಮ್ ಅಂತ ಎಂಗೇಜ್ ಬರ್ತಾನೆ ಇರುತ್ತೆ. ಎಲ್ಲಿದ್ದೀರಾ, ಏನ್ ಮಾಡ್ತಿದ್ದೀರಾ ಅಂತ ಪೇಪರ್ ನೋಡಿ ತಿಳ್ಕೊಳ್ಳೋ ಅಂತ ಪರಿಸ್ಥಿತಿ ನಮ್ ಪಕ್ಷದವ್ರದು. ಅದಕ್ಕೆ ಸುಧೀರಪ್ಪನವ್ರಿಗೆ ಬೇಜಾರಾಗಿ ಕಾರಲ್ಲೇ ಕೂತಿದ್ದಾರೆ. ಏನು ಮುಖ್ಯಮಂತ್ರಿಗಳಮ್ಮ ನೀವು, ಜನ ಜನಕ್ಕೋಸ್ಕರ ಅಂತ ಎಲ್ಲೆಂದ್ರೆ ನುಗ್ತೀರಾ, ಹೊಡಿತೀರಾ, ಬಡಿತೀರಾ, ಚೆತ್ತೀರಾ, ಟ್ರಾನ್ಸ್ಫರ್ ಮಾಡ್ತೀರಾ, ದೊಡ್ಡ ದೊಡ್ಡ ಸರ್ಕಾರಿ ಅಧಿಕಾರಿಗಳನ್ನ ಕಮಿಷನ್ ಕೋರ್ಟ್ ಅಂತ ಹೇಳಿ ಜೈಲಿಗೆ ಹಾಕಿಸ್ತಾ ಇದ್ದೀರಾ? ಅದೆಲ್ಲ ಹೋಗ್ಲಿ ಅಂದ್ರೆ ನಮ್ ಸರ್ಕಾರ ನಡೆಸ್ತಿರೋ ದೊಡ್ಡ ದೊಡ್ಡವ್ರನ್ನೆಲ್ಲ ಎದುರು ಹಾಕೊಂಡಿದ್ದೀರಾ. ಹೀಗೆಲ್ಲ ಆದ್ರೆ ನಮ್ ಸರ್ಕಾರ ಉಳಿಯುತ್ತಾ, ನಮ್ ಪಕ್ಷ ಉಳಿಯುತ್ತಾ, ನಮ್ ಪದವಿ ಉಳಿಯುತ್ತಾ? ಹೋಗ್ಲಿ, ನಿಮ್ ಪದವಿನಾದ್ರೂ ಉಳಿಯುತ್ತಾ? ಏ ಜಗ್ಮಿಂಡ್ರಿ ನನ್ ಮಕ್ಳ, ಈ ಪಟ್ಟ ಪದವಿ ಎಲ್ಲ ಹಿಂದೆ ಮಾಮ ಇದ್ನಲ್ಲ ಅವನ್ ಕಾಲಕ್ಕೆ ಮುಗ್ದೋಯ್ತು. ನನ್ ಎಲೆಕ್ಷನ್ ನಿಲ್ಸಿದ್ರೆ ನಿಮ್ ಪಾರ್ಟಿಗೆ ಸಿಎಂ ಕುರ್ಚಿ ನಿಮ್ ಗ್ಯಾರಂಟಿ ಅಂತ ಗೊತ್ತಿತ್ತು. ಅದಕ್ಕೆ ಜನಗಳ ಬೇಕಾಗಿರೋ ಈ ಮಾರಿನ ನಿಮ್ ಪಕ್ಷದ ಮಹಾಲಕ್ಷ್ಮಿ ಮಾಡ್ಕೊಂಡ್ಬಿಟ್ರಿ, ರಂಗ ರಂಗನ್ ಮಾತಾಡಿ ನಿಮ್ ಬೆಳೆ ಬೇಸ್ಕೊಂಡ್ಬಿಟ್ರಿ. ಜನಗಳ ಕಷ್ಟ ಏನೈತೆ ಅಂತ ನನಗ್ ಗೊತ್ತು. ನಾನ್ ಪದವಿಲಿರೋವರೆಗೂ ಅವ್ರ ಕಷ್ಟ ಬಗೆಹರಿಸ್ತೀನಿ. ಬಗೆಹರಿಸ್ತೀನಿ ಬಗೆಹರಿಸ್ತೀನಿ ಅಂತ ನಮ್ಮ ಪೋರ್ಟ್ ಫೋಲಿಯೋ ಕೈ ಹಾಕೋದು ಯಾವ ನ್ಯಾಯ ಅಂತೀನಿ. ಏ ಮಗ, ಬಾಟ್ಲೆ ತತ್ತ ಇಲ್ಲಿ, ಇದೇನು ಅಂತ ಗೊತ್ತಾ? ಸೆಂಟು. ಹ್ಮ್ ಆಸಿಡ್. ಇದನ್ನ ಹಾಕಿದ್ರೆ ನಿನ್ ಮಕ್ಕೆ ನಿನ್ ಮಕ್ಕಳ ಸೇಪೆ ಚೇಂಜ್ ಆಗ್ತದೆ. ಕಾಡಿಲಿರೋ ಲಾಂಗ್ಗಳು ಈಚೆ ಬರ್ತವೆ, ಆಮೇಲೆ ಹರಿಶ್ಚಂದ್ರ ಘಾಟು. ಅರ್ಥ ಆಯ್ತಾ? ಏ ನೀವೆಂತ ಡಬ್ಬ ನನ್ ಮಕ್ಳು ಅಂತ ಚೆನ್ನಾಗ್ ಗೊತ್ತು ಕಣ ನಂಗೆ. ಪ್ರತಿ ಜನಗಳು ಒಂದೊಂದ್ ರೂಪಾಯಿ ಕೊಟ್ಟು ಈ ಪಕ್ಷನ ಕಟ್ಟಿರೋದು. ಯಾರನ್ನ ಎತ್ಬೇಕು ಯಾರನ್ನ ನಿಲ್ಸ್ಬೇಕು ಅಂತ ಜನಗಳಿಗೆ ಗೊತ್ತು. ಹೋಗಿ ಸುಧೀರಪ್ಪನ್ ಹೇಳ್ ಹೋಗು. ಹೋಗೋ ಹೋಗಲೇ.